ಎಲ್ಲಿ ತರೋನು ಅಂದ್ರೆ ಅವ್ರು ನೋಡಿದ್ರೆ ಹೇಳ್ಬೋದು, ಹಾಂ ನೋಡೇ ಇಲ್ಲ ಅವರು. ಭಾಳಷ್ಟು ವರ್ಷ ನಾವು ಶ್ರೀಶೈಲಕ್ಕೆ ನಡ್ಕೊತ ಹೋಗ್ತೀವಿ, ಪಂಡರಪುರಕ್ಕೆ ದಿಂಡೇ ಹೋಗ್ತೀವಿ, ಹೊಕ್ಕಿವಿಲ್ರಿ. ಒಬ್ರು ನಾನು ಎಲ್ಲೋ ಕಾರ್ಯಕ್ರಮಕ್ಕೆ ಹೋದಾಗ ಬಟ್ಟೆ ಹಾಕ್ಕೊಂಡು ರೆಡಿ ಹಾಕತ್ತಿದ್ದೆ, ಪೇಟಾ ಸುತ್ತುಗಳು ಹೊತ್ತಿನೊಳಗೆ ಒಬ್ಬ ಬಂದು ನಮಸ್ಕಾರ ಮಾಡಿ ಆರಾಮದಿರೇನ್ರಿ ಅಜ್ಜಾರ ತಂದು ಹ್ಞೂ ಅಂತಂದೆ. ನಾನು 30 ವರ್ಷ ಆತ್ರಿ ಶ್ರೀಶೈಲಕ್ಕೆ ಹೋಗಾಕತ್ತಿ, ನಡ್ಕೋತ ಹೊಕ್ಕಿನ ವರ್ಷ ಚಲೋ ಆತ್ಪ ಅಂತ ಹೇಳಿ ನಾನು. ಮತ್ತೊಂದು ಸ್ವಲ್ಪ ಟೈಮ್ ಆಗೋದಕ್ಕೆ 30 ವರ್ಷ ಆತ್ರಿ ಅಜ್ಜಾರ ಒಮ್ಮೆ ತಪ್ಪಿಸಿಲ್ಲ, ಶ್ರೀಶೈಲಕ್ಕೆ ಹೊಂಟೀನಿ, ನಡ್ಕೋತ ಹೊಕ್ಕೀನಿ, ಇಲ್ಲಪ್ಪ ತಪ್ಪಿಸ್ಬೇಡ ಹೋಗು ಅಂತ ಹೇಳಿ ನಾನು. ಮತ್ತೊಂದಿಟ್ಟು ಹಾದ ನಂತರ ಮತ್ತೆ ಹೇಳ್ದ, ಅಜ್ಜಾರ 30 ವರ್ಷ ಆತ್ರಿ ನಾ ಶ್ರೀಶೈಲಕ್ಕೆ ಹೋಗಾಕತ್ತಿ, ನಡ್ಕೋತ ಹೊಕ್ಕೀನಿ, ಇನ್ನೇನು ನಾನು ಬರಲ ನಿನ್ನ ಗುಳ ಅಂತ ಕೇಳಿ ನಾನು. ನಿಂಗೇನು ಹೇಳ್ಬೇಕಾಗೈತಿ ಅಂತ ಕೇಳಿ ನಾನು. 30 ವರ್ಷ ಆತ್ರಿ ನಾ ಹೋಗೋದು ನಿಮಗೇನು ಅನಿಸವಾತೇನು ಅಂತಂದು ನಾವು. ನಾ ಹೇಳಿ 30 ವರ್ಷ ನೀ ಹೋಗ್ಯದಿ ಮಲ್ಲಯ್ಯಗ ಏನೂ ಅನಿಸಿಲ್ಲ, ನನಗೇನು ಅನಿಸ್ತೈತೆ ಓ ಮಳ್ಳ ಅಂತ ಹೇಳಿ ನಾನು. ನೀ ಯಾರು ಸಲುವಾಗಿ ಹೋಗ್ಯದಿ ಅವನಿಗೆ ಅನಿಸಿಲ್ಲ ಅಂದ ಮೇಲೆ ನನಗೇನು ಅನಿಸೋದದ. ಎಷ್ಟು ವರ್ಷ ನಾವು ಹೋಗ್ತೀವಿ, 30 ವರ್ಷ ಆದಮೇಲೆ ಮತ್ತೆ ಹೋದೀವಿ ಅಂದ್ರೆ 31ನೇ ವರ್ಷ ಆದಂಗೆ ಆಕೈತೆ ಅಷ್ಟೇ. ನಾವು ಎಷ್ಟು ವರ್ಷ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ನೀ ಹೋದದ್ದು ಭಾಳ ಮುಖ್ಯ ಅಲ್ಲ, ಹೊಳ್ಳಿ ಬಂದಿಲ್ಲ ಹಿಂಗಾಗಿ ನಿನ್ನ ಕೆಲಸ ಆಗಿಲ್ಲ ಅಂತ ಹೇಳಿ ನಾನು. ಹೋಗುವುದಂದ್ರೆ ಹೆಂಗೆ, ಸುಮ್ಮನೆ ಹೋಗೋದು ಬರೋದು, ಹೋಗೋರು ಕೂಡ ಹಾದ್ ನೀ ಬರೋರು ಕೂಡ ಬನ್ನಿ, ಏನಾಯಿತು ನೀನು ನಡೆದದ್ದೇ ಬಂತು, ಕಾಲಿಗೆ ಶ್ರಮ ಆಯಿತು ಹೊರತು ಏನೂ ಅಲ್ಲ. ಶ್ರೀಶೈಲಕ್ಕೆ ಹೋಗೋದು ಅಂದರೆ ಏನು, ಯಾವುದು ಶ್ರೀಶೈಲ, ಅದು ಒಂದು ಶ್ರೀಶೈಲ, ದೇಹದೊಳಗೂ ಒಂದು ಶ್ರೀಶೈಲ, ಅದೇ ಆ ಶ್ರೀಶೈಲ ಯಾವುದು ಅಂತಂತಂದರೆ ನಮ್ಮ ಶಿರಸ್ಸು, ನಮ್ಮ ಪಶ್ಚಿಮ ಶಿಖಾಚಕ್ರದ ಒಂದು ತುತ್ತ ತುದಿ ಏನಿದೆ ಅದು ನಿಜವಾದ ಶ್ರೀಶೈಲ, ಅಲ್ಲಿರುವ ದೇವರನ್ನು ಕೂಡಿದರೆ ಅದು ನಿಜವಾದ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ. ಏನ್ರಿ ಎಷ್ಟು ವರ್ಷ ಹೋಗ್ತೀವಿ, ಎಷ್ಟು ವರ್ಷ ಬರ್ತೀವಿ, ಇದು ಬಹಳ ಮುಖ್ಯ ಅಲ್ಲ. ಏನ್ರಿ ನಾವು ಏನೇನೋ ಎಲ್ಲ ಅವ್ಯವಹಾರಗಳನ್ನು, ಮೋಸ ವಂಚನೆಗಳನ್ನು ಮಾಡಿ ನಾವು ಶ್ರೀಶೈಲಕ್ಕೆ ಹೋದ್ರೆ ಏನಾಗುವುದದ, ಕಾಶಿಗೆ ಹೋದ್ರೆ ಏನಾಗುವುದದ, ರಾಮೇಶ್ವರಕ್ಕೆ ಹೋದ್ರೆ ಏನಾಗುವುದದ. ನಮ್ಮ ಮನಸ್ಸು ಪರಿವರ್ತನೆ ಆಗಲಿಲ್ಲ ಅಂತಂದರೆ, ನಮ್ಮ ಭಾವನೆಗಳು ಪರಿಶುದ್ಧ ಆಗಲಿಲ್ಲ ಅಂತಂದರೆ ಎಲ್ಲಿಗೆ ನಡ್ಕೊತ ಹೋದರೂ ಸಹಿತ ಆಯಾಸ ಆಗ್ತದೆ ಹೊರತು ಮತ್ತೆ ಬೇರೆ ಏನೂ ಆಗುವುದಿಲ್ಲ. ಆವಾಗ ಮಲ್ಲಯ್ಯ ಕೇಳ್ತಾನೆ, ಮಲ್ಲಯ್ಯನಿಗೆ ಎಲ್ಲರಿಗೂ ಕೇಳ್ತಾನೆ ಸಿದ್ಧರಾಮ, ನನ್ನ ಮಲ್ಲಯ್ಯ ಎಲ್ಲದಾನ? ಅವರಂದ್ರು ನೋಡಪ್ಪ ನಾವು 8 ವರ್ಷ ಬರಾಕತ್ತೀವಿ, ನಾವು ನಡ್ಕೊಳ್ಳೋದು ಇದ ಮಲ್ಲಯ್ಯಗ, ನಮಗೆ ಗೊತ್ತಿದ್ದದ್ದು ಇದ ಮಲ್ಲಯ್ಯ, ಇದನ್ನು ಬಿಟ್ಟು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಆವಾಗ ಸಿದ್ಧರಾಮಂದ, ನೀವು ನಡೆದದ್ದು ದಂಡ ತಂದವು, ನೀವು ನಡೆದದ್ದು ದಂಡ ಆಯಿತು, ನನ್ನ ಮಲ್ಲಯ್ಯನನ್ನು ನಾನು ಹುಡುಕೋತೀನಿ ಅಂತ ಮತ್ತೆ ಶ್ರೀಶೈಲದ ಎಲ್ಲ ಕಡೆಗೆ ಆ ಕಾಡಿನೊಳಗೆ ಮಲ್ಲಯ್ಯ ಅಂತ 8 ವರ್ಷದ ಮಗು ನೋಡ್ರಿ ಸಿದ್ಧರಾಮ ಕೈಯೊಳಗೆ ಬುತ್ತಿಯನ್ನು ಹಿಡ್ಕೊಂಡು ಅಪ್ಪ ಮಲ್ಲಯ್ಯ ಅಂತ ಚೀರ್ತನ ಕಾಡಿನೊಳಗೆ ಪ್ರತಿಧ್ವನಿಯಾಗಿ ಮತ್ತೆ ಮತ್ತೆ ಅವನ ಧ್ವನಿ ಅವನಿಗೆ ಕೇಳ್ತದ ಹೊರತು ಮಲ್ಲಯ್ಯನೂ ಇಲ್ಲ, ಏನು ಸುದ್ದಿನೂ ಇಲ್ಲ. ಎಲ್ಲ ಕಡೆಗೆ ತಿರುಗಿದ, 2-3 ದಿವಸ ಹಗಲು ರಾತ್ರಿ ಮಲ್ಲಯ್ಯ 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 ಅನ್ಕೊಂತ ಅಡ್ಡಾಡ್ತಾನೆ ಸಿದ್ಧರಾಮ. ಎಲ್ಲಿ ಕಾಣಬೇಕು ಅವನಿಗೆ? ಕೊನೆಗೆ ಅಲ್ಲಿ ಇವತ್ತು ನೋಡ್ತೀರಿ ನೀವು ಶ್ರೀಶೈಲದೊಳಗೆ ರುದ್ರಗಮ್ಮರಿ ಅಂತದ ಭಾಳ ದೊಡ್ಡ ಪ್ರಪಾತ, ಅಲ್ಲಿಗೆ ಹೋಗಿ ನಿಂತು ನೋಡ್ತಾನೆ. ಅಲ್ಲಿ ಮಲ್ಲಯ್ಯ ಅಂತ ಚೀರಿದಾಗ ಮತ್ತೆ ಪ್ರತಿಧ್ವನಿ ಬರ್ತದೆ ಭೂಮಿಯಿಂದ, ಆ ದೊಡ್ಡ ಆಳವಾದ ತೆಗ್ಗಿತ್ತಲ್ಲ ಅಲ್ಲಿಂದ ಮಲ್ಲಯ್ಯ ಅಂತ ಧ್ವನಿ ಬಂತು. ಧ್ವನಿ ಬಂದಾಗ ಸಿದ್ಧರಾಮ ಕೊನೆಗೆ ಹೇಳ್ತಾನೆ, ಇನ್ನು ಮುಗೀತು ನನ್ನ ಸಹನೆ ಅಂದವು, ಇನ್ನು ನನ್ನ ಸಹನೆ ಮುಗೀತು, ನಾನು ಕರಿತೀನಿ, ಅಲ್ಲಿಂದ ಬುತ್ತಿ ತೊಗೊಂಡು ಬಂದೀನಿ, ನನ್ನ ಕೈಯೊಳಗಿರೋ ಈ ಬುತ್ತಿಯನ್ನು ನೀನು ಉಣ್ಲಿಲ್ಲ ಅಂತಂದರೆ ನಾನು ತೊಗೊಂಡು ಬಂದದ್ದು ಏನು ಸಾರ್ಥಕ ಆಯಿತು? ಆ ಕಾರಣಕ್ಕೆ ನೀನು ಬಂದು ಉಂಡ್ರೆ ಸರಿ, ಇರಲಿಲ್ಲ ಅಂತಂದರೆ ನನ್ನ ಪ್ರಾಣವನ್ನೇ ನಿನಗೆ ಅರ್ಪಿಸ್ತೀನಿ ಅಂತ ಹೇಳಿದ ಸಿದ್ಧರಾಮ. ನೋಡ್ರಿ ಪ್ರಾಣವನ್ನೇ ಕೊಡೋದಕ್ಕೆ ನಿಂತ. ಆವಾಗ ಪಾರ್ವತಿ ಪರಮಾತ್ಮನಿಗೆ ಹೇಳದ್, ಏನ್ರಿ ಏನು ನೋಡಾಕತ್ತೀರಿ, ಸಣ್ಣ ಮಗು 8 ವರ್ಷದ ಹಾಲುಗಲ್ಲದ ಹಸುಳೆ ಕೈಯೊಳಗೆ ಬುತ್ತಿ ಹಿಡ್ಕೊಂಡು ಹಲುಬುತ್ತಾ ಹಲುಬುತ್ತಾ ಬೆಗಲು ರಾತ್ರಿ ಅನ್ನಲಾರದೆ ತಿರುಗುತ್ತದ, ಇನ್ನೊಂದಿಷ್ಟು ಕ್ಷಣ ಹೋದರೆ ಮಗು ಉಳಿಯೋದಿಲ್ಲ, ಏನು ಮಾಡಬೇಕತ್ ಮಾಡಿರಿ ನೀವು, ಆ ಬುತ್ತಿಯನ್ನು ತಗೊಳೋಗ್ರಿ ಉಣ್ಣೋಗ್ರಿ ಅಂತ ಹೇಳಿ ಪಾರ್ವತಿ. ಆವಾಗ ಪರಮಾತ್ಮ ಅಂದ, ನನಗೂ ಆ ಬುತ್ತಿ ಉಣ್ಬೇಕಂತ ಆಸೆ ಐತಿ ಖರೆ, ಆ ಬುತ್ತಿಗಿಂತಲೂ ಮುದ್ದು ಮುದ್ದಾಗಿ
ರುಚಿ ರುಚಿಯಾಗಿ ಆ ಮಗುವಿನ ಮಾತುಗಳು ಇಷ್ಟು ರುಚಿ ಅದಾವಲ್ಲ ಈಗ ಉಣ್ಣೆಂದ್ರೆ ಆ ರುಚಿ ಕಳ್ಕೊತೀನಿ ಅದಕ್ಕೆ ಅದನ್ನು ಕೇಳಾಕತ್ತೀನಿ ಅಂತಂದತ್ತ ಅದನ್ನು ಕಳ್ಕೊತಿಲ್ಲ ಅದರ ಸಂಬಂಧ ನಾನು ಇನ್ನಷ್ಟು ಕೇಳಬೇಕು ಇನ್ನಷ್ಟು ಏನು ಕೇಳ್ತಿ ನೋಡಲ್ಲಿ ಅವನು ಹಿಂದ ಸರದಿನ ರುದ್ರಗಮ್ಮರಿಗೆ ಹಾರಿದ ಅಂದ್ರೆ ನಿಂದೇನೇನು ಉಳಿದಲು ಮುಂದೆ ಆಮೇಲೆ ನಿನ್ನ ಯಾರ್ಯಾರು ಒಂದಿಷ್ಟು ಹೂ ಏರಿಸೋದಿಲ್ಲ ಪತ್ರಿ ಏರಿಸೋದಿಲ್ಲ ನೀರು ಹಾಕೋದಿಲ್ಲ ನಾಗನೂರು ಮಂದಿ ಅಂತಿ ಹೊಳ್ಳಿ ನೋಡೋದಿಲ್ಲ ಹುಷಾರ್ಲೇ ಇರಂದ್ರೆ ಅನ್ನೋದಷ್ಟ ತಡ ಪರಮಾತ್ಮ ನೋಡ್ರಿ ಮಲ್ಲಯ್ಯ ನೀನು ಬಂದು ಈ ಬುತ್ತಿಯನ್ನು ಉಣ್ಣು ಇನ್ನದಿದ್ರೆ ನನ್ನ ಪ್ರಾಣವೇ ನಿನಗೆ ಅರ್ಪಿತ ಅಂತ ಸಿದ್ಧರಾಮ ಹಿಂದೆ ಸರದು ಓಡಿ ಬಂದು ರುದ್ರಗಮ್ಮರಿಗೆ ಹಾರ್ತಾನೆ ಬಹಳ ವಿಶೇಷ ದೊಡ್ಡ ಪ್ರಪಾತ ಅಂಥದ್ರೊಳಗೆ ಕಣ್ಣು ಮುಚ್ಚಿ ಮಲ್ಲಯ್ಯ ಅಂತ ಜಿಗದ ಜಿಗದದ್ದಷ್ಟೇ ಬಂತು ತಿರುಗಿ ಕಣ್ಣು ತೆಗೆದಾಗ ಎಲ್ಲಿದ್ದಾವ ಪರಮಾತ್ಮನ ತೊಡಿ ಮೇಲೆ ದೇವರ ತೊಡೆಯ ಮೇಲೆ ದೇವರು ಕುಲುಕುಲುಣ ಕೋತಕುತ್ತ ಮಲ್ಲಯ್ಯ ಕೇಳಿದ ನೀ ಯಾರ ಅಂದವ ನೀ ಯಾರ ಯಾರಿಗೆ ಪರಮಾತ್ಮನಿಗೆ ಕೇಳ್ತಾನೆ ನೀ ಯಾರ ಅವಾಗ ಅವಂದ ನಾನು ಮಲ್ಲಯ್ಯ ಅಂದವ ನೀ ಅಲ್ಲಂದವ ಅಲ್ಲಿ ಬೇಟಾಗಿದ್ದಲ್ಲ ಅವನ ಸಲುವಾಗಿ ಬುತ್ತಿ ತಂದೀನಿ ಆ ಮಲ್ಲಯ್ಯ ಎಲ್ಲಿ ಅಂದ ಕೂಡಲೇ ಅವಂದ ಇನ್ನು ಹಂಗೆ ಬೇಕಂತ ಹೇಳಿ ತತ್ಕ್ಷಣದೊಳಗೆ ರೂಪವನ್ನು ಆ ಜಂಗಮನ ರೂಪವನ್ನು ತೋರಿಸಿ ಮಲ್ಲಯ್ಯನಿಗೆ ಮಲ್ಲಯ್ಯನ ರೂಪವನ್ನು ತೋರಿಸ್ತಾನೆ ಅವಾಗ ಸಿದ್ಧರಾಮನ ಕೈಯಲ್ಲಿರ್ತಕ್ಕಂಥ ಬುತ್ತಿಯನ್ನು ಬಿಸ್ತಾರೆ ಲಕ್ಷ ಕೊಡ್ರಿ ಭಾಳ ದಿವಸ ಆಗಿತ್ತದು ಭಾಳ ದಿವಸ ಆಗಿತ್ತು ಅಷ್ಟೋ ತನಕ ಯಾಕೆ ಉಳಿತದಂತ ತಿಕೊಂಡು ಹೇಳಿ ನಾವು ಅಂದ್ಕೋಬೋದು ಆದರೆ ಯಾವಾಗ ಆ ಬುತ್ತಿಯನ್ನು ಬಿಚ್ಚಿದಲ್ಲ ಪರಮಾತ್ಮನ ಆ ಮಲ್ಲಯ್ಯನ ಕೈಯೊಳಗೆ ಕೊಟ್ಟಲ ಸಿದ್ಧರಾಮ ಆ ಬುತ್ತಿ ಅದ ಆಗ ಮಾಡಿ ಕಟ್ಟಿದ ಬುತ್ತಿ ಹೆಂಗೆ ಸುಡುತ್ತಿರ್ತದಲ್ಲ ಬಿಸಿ ಬಿಸಿಯಾದ ಅನ್ನದೊಳಗೆ ಮೊಸರನ್ನು ಕಲಿಸಿದ ಬುತ್ತಿಯನ್ನು ಪರಮಾತ್ಮ ತಿನ್ಕೋತ ಕೂತತ್ ಆನಂದದಿಂದ ಕೊನೆಗೆ ಹೇಳಿದ ಸಿದ್ಧರಾಮಗೆ ಹೇಳ್ತಾನೆ ನೀ ಹೋಗಪ್ಪ ನಿಮ್ಮ ಊರಿಗಿನ್ನ ಹೋಗೋದಿಲ್ಲ ನಾವು ಹೋಗೋದಿಲ್ಲ ಯಾಕೆ ನೀನು ನನ್ನ ಕೂಡ ಬಾ ನೀನು ನನ್ನ ಕೂಡ ಬಾ ಅವಾಗ ಆ ಮಲ್ಲಯ್ಯ ಹೇಳಿದ ನೀ ನಡಿ ನಾ ಬರ್ತೀನಿ ನಂಬೋದಿಲ್ಲಂದವ ನೀ ಮನುಷ್ಯ ಬರೋಬ್ಬರಿ ಇಲ್ಲಂದವ ಯಾಕೆ ನಾ ಅನ್ನ ಮೊಸರ ತರೋದ್ರಾಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದ ಮಗ ನೀನು ನನ್ನ ಮುಂದೆ ಕಳಿಸಿ ಇಲ್ಲೇ ಕೂತೆ ಅಂದ್ರೆ ನಾನು ನಿನ್ನ ಹೆಂಗೆ ನಂಬಲಿ ನೋಡ್ರಿ ಆ ಮಗುವಿನ ಮುಗ್ಧತೆ ಹೆಂಗದ ನಿನ್ನ ನಂಬೋದು ಹೆಂಗೆ ಹೇಳು ಅಂತ ಹೇಳಿದ ಅವಾಗ ಪರಮಾತ್ಮ ಅಂದ ಖಂಡಿತವಾಗಲೂ ಸಹಿತ ಇವತ್ತು ನಿನಗೆ ಭೆಟ್ಟಿ ಆಗೀನಿ ಅಂತಂದರೆ ನಿನಗೆ ಸಾಕ್ಷಾತ್ಕಾರದ ರೂಪವನ್ನು ತೋರಿಸೀನಿ ಅಂತಂತಂದರೆ ನೀನೇನೂ ತಿಳ್ಕೋಬೇಡ ಇವತ್ತಿನಿಂದ ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ಆ ನೀನು ಹೋಗು ಎಲ್ಲಿಗೆ ಹೋಗೋದು ಸೊನ್ನಲಾಪುರಕ್ಕೆ ಹೋಗು ಇಂಥ ದಿವಸ ಯುಗಾದಿ ಪಾಡ್ಯದ ಶುಭ ಮುಹೂರ್ತದೊಳಗೆ ಮಂದಾರ ಪುಷ್ಪದ ಗಿಡದ ತೆಳಗ ಉದ್ಭವ ಲಿಂಗದ ರೂಪದೊಳಗೆ ನಾನು ಸೊನ್ನಲಿಗೆಗೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಪರಮಾತ್ಮ ಹೇಳ್ತಾನೆ ನೋಡ್ರಿ ಪರಮಾತ್ಮ ಹೇಳಿದಾಗ ಸಿದ್ಧರಾಮ ನೋಡು ಬರಲಿಲ್ಲಂದರೆ ಬರ್ತೀನಿ ನಿಶ್ಚಿತವಾಗಲೂ ಬರ್ತೀನಿ ಆವಾಗ ಆ ಸೊನ್ನಲಾಪುರಕ್ಕೆ ಹೋಗಿ ಸಿದ್ಧರಾಮ ಮಲ್ಲಯ್ಯನ ಬರುವಿಗಾಗಿ ಕಾಯ್ತಾನೆ ಮಲ್ಲಯ್ಯನಿಗೆ ಆ ಮಲ್ಲಿಕಾರ್ಜುನ ಸಾಕ್ಷಾತ್ ಪರಮಾತ್ಮ ಬರುವುದಕ್ಕಾಗಿ ಕಾಯ್ತಾನೆ ಆತ ಬರ್ತಾನೆ ಹೇಳಿದ ರೀತಿಯೊಳಗೆ ಮಂದಾರ ಪುಷ್ಪದ ಗಿಡದ ತೆಳಗೆ ಉದ್ಭವ ಲಿಂಗದ ರೂಪದೊಳಗೆ ಮಲ್ಲಿಕಾರ್ಜುನ ಅಲ್ಲಿ ಸಾಕ್ಷಾತ್ಕಾರಗೊಳ್ತಾನೆ ಎಂಥ ಭಕ್ತಿ ಅಂತಂತಂದರೆ ಅದನ್ನು ಮುಗ್ಧ ಭಕ್ತಿ ಅಂತ ಕರೀತಾರೆ ಇದು ಮುಗ್ಧ ಭಕ್ತಿ ಅಲ್ಲೇನೂ ಮನುಷ್ಯನೊಳಗೆ ಕಪಟಿಲ್ಲ ದೋಷ ಇಲ್ಲ ಎಷ್ಟು ಸ್ವಚ್ಛ ಅಂತಂದರೆ ಕನ್ನಡಿಯನ್ನು ಒರೆಸಿಟ್ಟರೆ ಎಷ್ಟು ಸ್ವಚ್ಛವಾಗಿ ಕಾಣಬೇಕು ಮನಸ್ಸು ಸಹಿತ ನಮ್ಮ ಮನಸ್ಸು ಯಾವಾಗ ಪರಿಶುದ್ಧವಾದ ಕನ್ನಡಿ ಆಗ್ತದಲ್ಲ ನಮ್ಮ ರೂಪ ಅಂತರಂಗದ ಮನಸ್ಸಿನ ಕನ್ನಡಿಯೊಳಗೆ ಯಾವಾಗ ಕಾಣ್ತದೆ ಆವಾಗ ನಾವೇ ದೇವರಾಗ್ತೀವಿ ಹೊರತು ಮತ್ತೆ ಬೇರೆ ಯಾವುದೂ ದೇವರಲ್ಲ ಯಾವುದೂ ರೂಪಲ್ಲ ಆ ಹಿನ್ನೆಲೆಯೊಳಗೆ ಸಿದ್ಧರಾಮ ಸೊನ್ನಲಿಗೆಗೆ ಪರಮಾತ್ಮನನ್ನು ಕರೆದುಕೊಂಡು ಬರ್ತಾನೆ ಅಂತಕ್ಕಂಥ ಒಂದು ಘಟನೆಯನ್ನು ಉಲ್ಲೇಖಿಸಿ ಹೇಳ್ತಾರೆ ಮುಂದೆ ಸಿದ್ಧರಾಮನಿಗೆ ಅಲ್ಲಮ ಪ್ರಭುಗಳು ಅವನಿಗೆ ತಿಳಿಸಿ ಹೇಳಿ
ಶಿವಯೋಗ ಸಾಧನೆಯ ಬಗ್ಗೆ ಹೇಳಿ ಬಸವ ಕಲ್ಯಾಣಕ್ಕ ಸಿದ್ಧರಾಮೇಶ್ವರನನ್ನು ಕರೆಕೊಂಡು ಬರ್ತಾರೆ. ಸಿದ್ಧರಾಮೇಶ್ವರ ಅಂತಂದರೆ ಸಾಮಾನ್ಯವಾಗಿರ್ತಕ್ಕಂಥವಲ್ಲ, ಪರಮಾತ್ಮನಿಂದ ಹಣೆಗನ್ನನ್ನು ಪಡೆದವು. ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚಿ ತನ್ನ ಹಣೆಗನ್ನನ್ನು ಮೂರನೇ ಕಣ್ಣನ್ನು ಪರಮಾತ್ಮ ಅವನಿಗೆ ನೀಡ್ತಾನೆ. ಭೂಲೋಕದ ದೇವರು ಭೂಮಿಯ ಶಿವ ಅಂಥೇಳಿ ಕರೆಸಿಕೊಂಡಿರ್ತಕ್ಕಂಥವ ಸಿದ್ಧರಾಮ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಅತ್ಯದ್ಭುತ ಒಂದು ಭಕ್ತಿಗೆ, ಮುಗ್ಧ ಭಕ್ತಿಗೆ ಉದಾಹರಣೆಯಾಗಿ ಬದುಕಿರ್ತಕ್ಕಂಥವ. ನೆನ್ಪಿಟ್ಕೋಬೇಕ್ರಿ, ನಮ್ಮ ಮನಸ್ಸು ಎಷ್ಟು ಪರಿಶುದ್ಧ ಇರ್ತದೆ. ಯಾರ್ಯಾರೋ 108 ಮಂದಿ ಕಸ ತಂದು ಒಗಿತಿರ್ತಾರೆ, ಆ ಕಸ ಒಳಗೆ ತಗೋಬಾರ್ದು. ನಮ್ಮ ಮನಸ್ಸು ಹೆಂಗಿರ್ಬೇಕಂತಂದ್ರೆ, ಕಸ ಅಂದರೆ ಏನೋ, ಯಾರದೋ ಬಗ್ಗೆ ಏನೋ ಏನೋ ಅಂತಂತಂದು ಒಗಿತಿರ್ತಾರೆ, ಅವುಗಳನ್ನು ನಾವು ತಲೆಗೆ ಹಿಡ್ಕೋಬಾರ್ದು. ನಾವು ಯಾವ ವಸ್ತುವನ್ನು ನಂಬುತ್ತೀವಲ್ಲ ಅದನ್ನು ಹೆಂಗೆ ನಂಬಬೇಕು ಅಂತಂತಂದರೆ, ಅಚಲವಾದ ರೀತಿಯೊಳಗೆ ಅತ್ಯಂತ ಏಕಭಾವದಿಂದ ಪರಿಶುದ್ಧ ಮನಸ್ಸಿನಿಂದ ಯಾರು ಏನು ಹೇಳಿದರೂ ಸಹಿತ ನಮ್ಮ ಮನಸ್ಸಿಗೆ, ನಮ್ಮ ಭಕ್ತಿಗೆ, ನಮ್ಮ ಭಾವನೆಗಳಿಗೆ ಆತ್ಮವಂಚನೆಯನ್ನು ಮಾಡಿಕೊಳ್ಳಾರ್ದಂಗೆ ಇರತಕ್ಕಂಥದ್ದೇ ಮುಗ್ಧ ಭಕ್ತಿ ಅಂತ ಹೇಳ್ತಾರೆ. ಆ ಭಕ್ತಿಗೆ ಭಾಳಷ್ಟು ಬೆಲೆ, ಭಾಳಷ್ಟು ಗೌರವ. ಹಿಂಗೆ ಒಂದು ಕಡೆಗೆ ಪ್ರವಚನ ನಡೆದಿತ್ತಂತ ರಾಮಾಯಣ ಕುರಿತು, ರಾಮಾಯಣದ ಪ್ರವಚನ ನಡೆದಿತ್ತು. ದಿವಸ ರಾಮಾಯಣ ಹೇಳ್ತಿದ್ರಲ್ಲಿ ಭಾಳ ಜನ ಬಂದು ಸೇರ್ತಿದ್ರು, ಒಬ್ಬಗೆ ಒಟ್ಟ ಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ದಿವಸ ಕುರಿ ಮೇಯ್ಸಕ್ಕೆ ಹೋಗ್ತಿದ್ದ, ಅವನಿಗೆ ಬರೋದಕ್ಕೆ ಆಗ್ತಿರಲಿಲ್ಲ. ದಿವಸ ಕೇಳ ಅವನು ಮುಗಿಸ್ಕೊಂಡು ಅಲ್ಲಿ ಬರಬೇಕು, ಅಷ್ಟೊತ್ತಿಗೆ ಮುಗಿದಿರ್ತಿತ್ತದು. ಒಂದು ದಿವಸ ತೀರ್ಮಾನ ಮಾಡಿದ, ಏನು ಬೇಕಾದಾಗಲಿ ಇವತ್ತು ಕುರಿಗಳನ್ನು ದೌಡ್ ಹೊಡ್ಕೊಂಡು ಬರೋದು, ಅವುಗಳನ್ನು ಕಟ್ಟೋದು, ಒಳಗೆ ಹಾಕೋದು, ಮುಖ ತೊಳ್ಕೊಂಡು ರಾಮಾಯಣ ಕೇಳಬೇಕು ಅಂಥೇಳಿ ತೀರ್ಮಾನ ಮಾಡಿ ದೌಡ ಎಲ್ಲ ಹೊಡ್ಕೊಂಡು ಬಂದ್ರಿ. ಬೇಗ ಬೇಗ ತೊಗೊಂಡು ಬಂದ, ಒಳಗೆ ಹಾಕಿದ, ಮುಖ ತೊಳ್ಕೊಂಡ, ಹೋಗಿ ಇನ್ನಲ್ಲಿ ಒಳಗೆ ಕಾಲಿಡಬೇಕು ಅನ್ನೋದ್ರಾಗನ ಮುಗೀತ್ರಿ, ಮಂಗಲ ಆಯ್ತದು ಪ್ರವಚನ. ಅವಂದ ಮುಗೀತೇನು, ಮುಗೀತಂದ್ರು ಮತ್ತೆ ಹೆಂಗೆ ಮಾಡಬೇಕಿನ್ನ, ಹೀಗಾದರೆ ಹೆಂಗೆ ಮಾಡೋದು, ಏನು ಮಾಡಬೇಕು ಅನ್ನತಕ್ಕಂಥ ಸಂದೇಹ ಅವನ ಮನಸ್ಸಿನೊಳಗೆ ಕಾಡಾಕೈತು. ಕೊನೆಗೆ ವಿಚಾರ ಮಾಡಿದ, ನಾಳಿನ ದಿವಸ, ನಾಳೆಗೆ ಆದಷ್ಟು ಬೇಗ ಬರೋದು ಅಂಥೇಳಿ ಮತ್ತೆ ದಿವಸ ಅದಕ್ಕಿಂತ ಬೇಗನೆ ಬಂದ. ಮತ್ತೆಲ್ಲ ಕುರಿಗಳನ್ನು ಒಳಗೆ ಹಾಕಿದ, ಮುಖ ತೊಳ್ಕೊಂಡ, ಬಂದು ಕುಂತ, ಬಂದು ಅಲ್ಲಿ ಕಾಲಿಟ್ಟು ಒಳಗೆ ಬಂದ. ಮುಗಿಯಾಕೆ ಬಂದಿತ್ತು, ಕೊನೆಯ ಸಾಲನ್ನು ಹೇಳಿ ಮುಗಿಸಿದ್ರು. ಅವನು ಬಂದು ಕೂತಲ್ಲಿ ಬಂದು ಕುಂತ, ಏನು ಮಾಡಬೇಕಿನ್ನ, ಮುಗೀತೇನು ಅಂತ ಕೇಳಿದವು. ಮುಗೀತಂತ ಹೇಳಿದ್ರು ಅವರು. ಮತ್ತು ಮುಂದೆ ಹೆಂಗೆ, ಮುಂದೇನು ಮುಗೀತು, ಮತ್ತು ನಾಳಿಗೆ ಬಾ ಅಂತಂದ್ರು ಅವರು. ಆವಾಗ ಇವತ್ತು ಈ ರಾಮಾಯಣದೊಳಗೆ ವಿಷಯರೇ ಏನು ಬಂದಿತ್ತು ಅಂತ ಕೇಳಿದವು. ಏನಾರು ಹೇಳಿರು, ಅವತ್ತೇನು ವಿಷಯ ಬಂದಿತ್ತಂದ್ರೆ, ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದ. ಏನು ಬಂದಿತ್ತು ವಿಷಯ ಅಂತಂದಾಗ, ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಅಂತ ಹೇಳಿದ. ಆವಾಗ ಅವ ಅಂದ, ಮತ್ತು ನೀವೆಲ್ಲ ಏನು ಮಾಡಕತ್ತಿದ್ರಿ, ನೀವೇನು ಮಾಡಕತ್ತಿದ್ರಿ ಎತ್ತು ಕೇಳಿದವು. ಅವ್ರಂದ್ರು, ನಾವೇನು ಮಾಡೋಣಪ್ಪ, ಮತ್ತು ಅವನು ಕೂಡ ನಮಗೆ ಬಡದಾಡೋಕ್ಕಾಗಲಿಲ್ಲ, ಯಾವ ಕಡೆ ಹೋದ ನಮಗೆ ಗೊತ್ತಿಲ್ಲ, ಅಲ್ಲೇದಾರು ನೋಡಿ ಹೇಳಿದವರು, ಅವ್ರನ್ನ ಕೇಳಕೋ ಅಂತಂದ. ಅಷ್ಟು ಕೈ ಮಾಡಿ ದಾಟಿರೋರು, ದಾಟಿದ ನಂತರ ಅವ ಬಂದು ಹೇಳೋರನ್ನ ಕೇಳಿದ, ಏನು ರೀ ರಾವಣ ಸೀತೆಯನ್ನು ತೊಗೊಂಡು ಹೋದಂತಲ್ಲ. ಹೌದು ಹೌದು ಹೇಳಿದ್ದು ಈ ವಿಷಯ ಇತ್ತು, ಹೌದು ಅಂತಂದ್ರೆ ಅವರು. ಏನು ರೀ ಹೌದು ಅಂತಿರಲ್ಲ, ನಿಮ್ಗಾರೆ ಬುದ್ಧಿ ಐತಿಲ್ಲ ಅಂದ ನಾವು, ನೀವಿಟ್ಟೆಲ್ಲ ಹೇಳಾಕೂತ್ತೀರಿ, ನೀವರೆ ಹೇಳಿ ಬಿಡಿಸ್ಬೇಕಿಲ್ಲೋ. ಅವರಂದರು, ಇದೇನೋ ದೊಡ್ಡ ಇದೇ ಐತಿದು, ಇದ್ರ ಕೂಡ ಬಾಯಿಗೆ ಹತ್ತೋದು ಬೇಡ ಅಂಥೇಳಿ ಅವ್ರು ಏನು ಮಾಡ್ರು, ನೋಡಪ್ಪ ನಮಗೆ ನೀಗೂ ಮಾತಲ್ಲ, ತೊಗೊಂಡು ಹೋಗಿಬಿಟ್ಟಾನ ಹೋಗ್ಯಾನ ಅಂತ ಹೇಳಿಬಿಟ್ರು ಅವರು. ಯಾವ ಕಡೆ ಹಾದ್ ಹೇಳ್ರಿ ಅಂತಂದವು. ಅವ್ರು ಸುಮ್ಮ ಕೈ ಮಾಡಿ ಈ ಕಡೆ ಅಂತ ಕೈ ತೋರಿಸಿಬಿಟ್ರು. ಅವರು ಕೈ ತೋರಿಸಿದ್ರು, ಆ ಕಡೆ ಅಂದ ಕೂಡಲೇ ಹಿಂಬಾಲ್ ಬಡಿ ಗಿಡಿಗೆಲ್ಲ ಸಜ್ಜ ಇತ್ತು. ಹೊಂಟ್ರಿ ಅವ ಹುಡುಕ್ಯಾಡ್ಕೋತ, ಹಂಗೆ ಹುಡುಕ್ಯಾಡ್ಕೋತ ಹೊಂಟ, ಎಲ್ಲಿ ಹಾದ್ರೆ ಸಿಗಬೇಕು, ಹೋಗೇ ಇಲ್ಲಿಂದಾಗ ಸಿಗುವುದೆಲ್ಲಿ ಬಂತು. ಹಿಂಗೆ ತಿರ್ಕೋತ ಹೋದ. ಅವನು ಹೋಗುವುದನ್ನು ನೋಡಿ ಪಾರ್ವತಿ ಪರಮೇಶ್ವರನಿಗೆ ಕೇಳತ್ತ, ಏನ್ರಿ ಇವು ಹಿಂಗೆ ಎಲ್ಲಿ ತನಕ ಹೋಗಬೇಕು, ಅವನು ಎಲ್ಲಿ ತನಕ ಹೋಗಬೇಕು ಅಂತಂದ್ರೆ, ಅವನಿಗೆ ಸಿಗೋ ತನಕ ಹೋಗಬೇಕು, ಸಿಗುವುದು ಯಾವಾಗ, ಯಾವಾಗ ಸಿಗುವುದು ಅಂತಂದ್ರೆ ಭಾಳ ಕಷ್ಟ ಐತಿ. ಆದರೆ ಒಂದು ಕೆಲಸ ಮಾಡಿರಿ ನೀವು ಅಂತಂದ್ರೆ, ಇರಲಿಲ್ಲ ಅಂದ್ರೆ ಅವ್ನು ಹಿಂಗೆ ಹುಡುಕೋತ ಹೋಗ್ಕಣ, ಒಂದು ಕೆಲಸ ಮಾಡೋನು, ಏನು
ನೀವು ರಾವಣಾಗ್ರಿ ನಾನು ಸೀತೆ ಆಗ್ತೀನಿ ಹಿಂಗ ಮಾಡಿ ಸಮಾಧಾನ ಮಾಡೋನೋ ಇರಲಿಲ್ಲ ಅಂದ್ರೆ ಅವನ ಭಕ್ತಿ ಅವ ಹಿಂಗ ಮುಗ್ಧದನ ಹಿಂಗ ಹೊಕ್ಕನ ಹಿಂಗ ಹೋಗಿ ಮತ್ತೆ ಜೀವ ಕಳ್ಕೊಳ್ಳಬಾರದು ಅಂದ ಕೂಡಲೇ ಪರಮಾತ್ಮ ಅಂದ ಹೂ ಅಂದ ಅಕಿ ಹೇಳಿದ್ದಕ್ಕೆ ಅವೇನಾದ ರಾವಣಾದ ರಾವಣಾದ ಪಾರ್ವತಿ ಸೀತೆಯಾದಳು ಅವಾಗ ಪರಮಾತ್ಮ ತೆಳಗೆ ಬಂದು ಇನ್ನ ಓಡುನು ಕರ್ಕೊಂಡು ಹೋಗ್ತೀನಿ ಕೈ ಹಿಡ್ಕೊಂಡು ಓಡುನು ಅಂತಂದ ಅವಾಗ ಆಕೆ ಅಂದಳು ನನಗೆ ಓಡಕ್ಕೆ ಆಗೋದಿಲ್ಲ ಅಂದ್ರೆ ಆಕೆ ಮತ್ತೇನು ಮಾಡೋದು ಹೊತ್ಕೊಂಡು ಹೋಗು ಅವಂದ ಹೊತ್ಕೊಳ್ಳೋಕೆ ನೀ ಏನು ಹಗರದು ಏನಂದ ಅವ ಏನು ಸಣ್ಣ ಕೂಸ ಏನು ಗೊಂಬೆ ಎತ್ತುವಾಕೆ ನಿನ್ನ ಅವಾಗ ಏನು ಮಾಡೋದು ಏನು ಮಾಡೋದು ಹೊತ್ಕೊಳ್ಳೋದು ಇರ್ಲಿಕ್ಕೆ ನನಗೆ ಹೋಗಿ ಓಡಕ್ಕೆ ಆಗೋದಿಲ್ಲ ಅಂದ್ರೆ ಆಕೆ ಅನಿವಾರ್ಯ ಆಕಿನ ಹೊತ್ಕೊಂಡು ಓಡಾಕತ್ರಿ ಓಡಾಕತ್ತ ಅದು ಇವನಿಗೆ ಖಂಡಿತ ದೂರದೊಳಗೆ ಏ ನಿಲ್ಲು ನಿಲ್ಲು ಅಂತ ಬಾಯಿ ಮಾಡಿದ ನಿಲ್ಲಿಲ್ಲ ಕೈಯಾಗ ಬಡಿಗಿತ್ತು ತಿರುಗಿ ಒಗತ್ತಾ ಒಗದ್ ನೋಡ್ರಿ ಯಾ ಪರಿ ಬಿತ್ತಂದ್ರೆ ಹೊತ್ಕೊಂಡು ಬಿದ್ದ ರೀ ತೆಳಗ ಬಿದ್ದ ಆ ಬಿದ್ದ ಕೂಡಲೇ ಓಡ್ಕೋತ ಬಂದ ಅವನು ಎಬಿಸಿ ನಿಲ್ಲಿಸಿ ಒಂದು ನಾಲ್ಕು ಕಟ್ಟದ ಅವನ ಕಟ್ಟದ ಅವಾಗ ಪಾರ್ವತಿ ನಗಾಕತ್ತಳತ್ತ ನಗುತ್ತಿಲ್ಲ ನೀನು ನೀ ಮಾಡಿದ್ದಿದಂದವ ಏನಿಲ್ಲ ಮತ್ತು ನನಗಂತಿ ಸಾಧ್ಯ ಹಾಕಿದ್ದಿಲ್ಲ ಮತ್ತು ನನ್ನ ತೆಗೆದ ಅವರೇ ಮಾಡಕತ್ತೇನ ಇರಲಿ ತೊಂದರೆ ಹಾಕಿ ಆಮೇಲೆ ಈ ರೀತಿಯೊಳಗೆ ಇನ್ನೊಬ್ಬರ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗಕ್ಕೆ ನಾಲ್ಕು ಬರೋದಿಲ್ಲ ನಡಿ ನೀನಂತ ತೀಕೊಂಡು ಹೇಳ ತಂದ ಅವಾಗ ಇಲ್ಲೇ ಬಿಡ್ತಾನಂತ ಅವನು ತಿಳ್ಕೊಂಡಿದ್ದ ನಡಿ ಅಂದ ಕೂಡಲೇ ಹೊಂಟ ಹಂಗೆ ಹೊಂಟ್ರೆ ಹಂಗೆ ಹೊತ್ಕೊಂಡು ಬಂದಿ ಅಂದ್ರೆ ಹಂಗೆ ಹೊತ್ಕೊಂಡು ನಡಿ ಅಂದವ ಆಕೆ ಅಂದಳು ಛಲೋ ಆತಂದ ಇಲ್ಲಿಂದ ಅಲ್ಲಿ ತನ ನಾಯಲ್ಲಿ ನಡ್ಕೊತ ಹೋಗೋದು ಎತ್ಕೋ ಅಂದಳಕ್ಕಿ ಅವ ಅಣ್ಣು ದಟ್ಟತ್ತಡ ಎತ್ಕೋ ಏನು ಎತ್ಕೋ ಎತ್ಕೋ ಅಲ್ಲಿಂದ ಚಲವಣ್ಣ ಮಾಡಿಬಿಟ್ಲೆ ನೀನಂದವ ಎತ್ಕೋ ಎತ್ಕೋ ಕಡಿಗೆ ಅವಕಿನ ಹೊತ್ಕೊಂಡ ಬರಬೇಕಾದ್ರೆ ಒಂದು ಪರಿಸ್ಥಿತಿ ಅವ ಅಂದ ಇದು ಎದಕ್ಕೆ ಬೇಕಾಗಿತ್ತು ನನಗೆ ತಣ್ಣಗೆ ಕೂತಿದ್ನಿ ಇಕಿ ಮಾತು ಕೇಳಿ ನಾನು ಇಟ್ಟ ಸಮಸ್ಯೆ ಮಾಡ್ಕೊಳ್ಳೋದಾತು ಕೊನೆಗೆ ಹೊತ್ಕೊಂಡು ಬಂದ ಯಾವಾಗ ಅಲ್ಲಿಗೆ ಬರ್ತಾರೆ ಅಂತಂದ್ರೆ ಅವತ್ತು ಪ್ರವಚನದೊಳಗೆ ಏನು ವಿಷಯ ಬಂದಿತ್ತಂದ್ರೆ ರಾಮ ರಾವಣನಿಂದ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಡು ಬಂದರು ಅಂತಕ್ಕಂಥ ವಿಷಯ ಬಂತು ಅದನ್ನು ಹೇಳೋದಕ್ಕನ ಇವ್ ಕರ್ಕೊಂಡು ಬಂದಿದ್ರೆ ಅಲ್ಲಿಗೆ ಇಬ್ಬರನ್ನು ಕರ್ಕೊಂಡು ಬಂದಿದ್ದ ಅವಾಗ ರಾವಣ ಸೀತೆಯನ್ನು ಕರ್ಕೊಂಡು ಬನ್ನಿ ನೋಡ್ರಿ ಅಂತ ಹೇಳ್ದ ಅವ ಕರ್ಕೊಂಡು ಬಂದದ್ದು ಖರೆ ನಂಬವ್ರು ಯಾರು ಏನು ಇವ್ ಹುಚ್ಚಿಡ್ದಂಗೆ ಇವಂಗೆ ಏನು ತಿಳಿತೈತಿ ಎಲ್ಲಿ ರಾವಣ ಎಲ್ಲಿ ಸೀತೆ ಸುಮ್ಮನೆ ಕಥೆ ಅದು ಅಂತ ಅವರಿಗೆಲ್ಲ ಕಥೆನ ತಿಳ್ಕೊಂಡಿದ್ರು ಯಾರು ಭಾಳ ತಿಳ್ಕೊಂಡಿದ್ರು ಅವ್ರ ದೃಷ್ಟಿಯೊಳಗೆ ಅದು ಕಥೆನ ಆಗಿತ್ತು ಯಾರು ಮುಗ್ಧತೆಯಿಂದ ನಂಬಿದ್ರು ಅವನ ದೃಷ್ಟಿಯೊಳಗೆ ಅವನಿಗೆ ಸಾಕ್ಷಾತ್ಕಾರವೇ ಆಗಿತ್ತು ಏನ್ರಿ ನಂಬಿಕೆ ಮುಖ್ಯ ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ ನಂಬಿಕೆಯು ಕಾರಣವು ಸಾಂಬನೊಲಿಸುವುದಕ್ಕೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅದನ್ನೇ ಬಸವಣ್ಣವರು ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರಿ ಲೋಕದ ಮನುಜ ನಂಬರು ನೆಚ್ಚರು ಬರಿದೇ ಕರೆವರು ನಂಬರು ನೆಚ್ಚರು ಬರಿದೇ ಕರೆವರು ನಂಬರು ನೆಚ್ಚರು ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬರು ನಚ್ಚರು ಬರಿದೇ ಕರೆವರು ನಂಬರು ನಚ್ಚರು ಬರಿದೇ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬರು ನಚ್ಚರು ಬರಿದೇ ಕರೆವರು ನಂಬಿ ಕರೆ ದೊಡೆ ಓ ಎನ್ನನೆ ಶಿವನು ನಂಬಿ ಕರೆ ದೊಡೆ ಓ ಎನ್ನನೆ ಶಿವನು ನಂಬಿ ಕರೆ ದೊಡೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆವರ ನಂಬದೆ ನೆಚ್ಚದೆ
करिदे करेवरा कोंब मेट्टि कूगेंदा कोंब मेट्टि कूगेंदा कूडल संगम देवा कोंब मेट्टि कूगेंदा कूडल संगम देवा नंबरुनचरो बरिदे करेवरो नंबलरियरी लोकद मनुजरो नंबरुन चरो बरिदे करेवरो नंबे करे दोडे ओ यन्नने शिवनु नंबदे नेच्चदे बरिदे करेवरा ನೆಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ನಂಬರು ನೆಚ್ಚರು ನಂಬರು ನೆಚ್ಚರು ಬರಿದೆ ಕರೆವರು ನಂಬಿದರೆ ಮೋಕ್ಷ ಏನ್ರಿ ಎಲ್ಲಿ ನಂಬಿಕೆ ಇರ್ತದ ಅಲ್ಲಿ ಮೋಕ್ಷ ಇರ್ತದ ಡಿ ವಿ ಜಿ ಅವರು ಭಾಳ ಚೆಂದ ಹೇಳ್ತಾರೆ ಕಂಬದಿಯೋ ಬಿಂಬದಿಯೋ ಮೋಕ್ಷ ನಿನಗಹುದು ನಂಬಿಯೂ ನಂಬದವ ಶಿಂಬಳದಿ ನೊನ ನೀನು ಮಂಕುತಿಮ್ಮ ಈ ಕಡೆ ನಂಬಂಗೂ ಇಲ್ಲ ಈ ಕಡೆ ಅದನ್ನು ಬಿಟ್ಟು ಬಿಡೋಂಗಿಲ್ಲ ಈ ದ್ವಂದ್ವದೊಳಗಿರ್ತಾರಲ್ಲ ಇವರು ಹೆಂಗೆ ಅಂತಂದರೆ ಡಿ ವಿ ಜಿ ಅವ್ರು ಹೇಳ್ತಾರೆ ಶಿಂಬಳದಿ ನೊಣ ನೀನು ಮಂಕುತಿಮ್ಮ ನೊಣ ಹೋಗಿ ಕೂತ್ಕೊಂಡು ಸಿಕ್ಕೊಂಡು ಒದ್ದಾಡ್ತಿರ್ತೈತೆ ಅಲ್ಲಿ ಹಾಂ ಅದು ಹಾರಾಕೂ ಬರೋಂಗಿಲ್ಲ ಅಲ್ಲೇ ಒದ್ದಾಡಿ ಒದ್ದಾಡಿ ಸಾಯ್ತೈತೆ ಅದು ಹಂಗೆ ಕಂಬದಿನೋ ಬಿಂಬದಿನೋ ಮೋಕ್ಷ ನಿನಗಬಹುದು ನಂಬಿದನು ಪ್ರಹ್ಲಾದ ಭಕ್ತ ಪ್ರಹ್ಲಾದ ನಂಬಿದಕ್ಕೆ ಅಲ್ಲಿ ದೇವರದಾನೇನು ಇಲ್ಲಿ ದೇವರದಾನೇನು ಎಲ್ಲಿ ತೋರಿಸ್ತಾನೆ ಅಲ್ಲೆಲ್ಲವೂ ದೇವರನ್ನ ತೋರಿಸ್ತಕ್ಕಂಥ ಕಾಣಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪ್ರಹ್ಲಾದನ ವಿಷಯದೊಳಗೆ ನಾವು ಕೇಳ್ತೀವಿ ಆದರೆ ನಂಬಿದರೆ ನಂಬಿದರೆ ಕಂಬದೊಳಗೂ ಇರ್ಬೋದು ಮತ್ತೊಂದು ಕಡೆಯೂ ಇರ್ಬೋದು ನಂಬಿಕೆನೇ ಇಲ್ಲ ಅಂತಂದರೆ ಎಲ್ಲಿದು ಇವತ್ತು ನಾವೊಂದು ಭಾಳ ವಿಶೇಷ ಏನು ಕೇಳ್ತೀವಿ ಅಂತಂದ್ರೆ ಎಲ್ಲಿಯೂ ದೇವರಿಲ್ಲ ಅಲ್ಲೆಲ್ಲಿ ದೇವರೈತಿ ಅಲ್ಲಿ ಧರ್ಮದಾಗ ಏನೈತಿ ಅಲ್ಲೇನೈತಿ ಇಲ್ಲೇನೈತಿ ಅದು ಸುಳ್ಳು ಇದು ಸುಳ್ಳು ಎಲ್ಲವನ್ನು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಹೇಳ್ತಕ್ಕಂಥದ್ದನ್ನು ವಿಚಾರ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ ನೆನಪಿಟ್ಕೋಬೇಕು ಎಲ್ಲವನ್ನ ಸುಳ್ಳು ಅಲ್ಲೇನಿಲ್ಲ ಅಲ್ಲೇನಿಲ್ಲ ಅಂತ ನಾವು ಏನು ಹೇಳ್ಕೋತ ಹೊಂಟಿವಲ್ಲ ಒಂದು ದಿವಸ ಎಲ್ಲರೂ ಕೂಡಿ ಹೇಳ್ತಾರೆ ಇವನಲ್ಲಿ ಏನೂ ಇಲ್ಲ ಅಲ್ಲೇನಿಲ್ಲ ಅಂತ ಯಾರು ಹೇಳ್ತಿರ್ತಾರೆ ಅವನಿಗೆ ಹೇಳುವಂಥ ಸಂದರ್ಭ ಬರ್ತದೆ ಅಲ್ಲಿ ಐತೆ ಇಲ್ಲೋ ಗೊತ್ತಿಲ್ಲ ಏನಿಲ್ಲಲ್ಲ ಏನಿಲ್ಲ ಅಂತ ಹೇಳುವವನಲ್ಲಿ ಏನೂ ಇಲ್ಲ ಅಂತ ಹೇಳುವಂಥ ಸಂದರ್ಭ ನಮ್ಮ ಪಾಲಿಗೂ ಬರ್ತದೆ ಆ ಕಾರಣಕ್ಕೆ ನಂಬಿಕೆ ಹೇಗಿರಬೇಕು ಅಂತಂತಂದರೆ ಒಂದು ಸರಿದಾರಿಯೊಳಗೆ ಒಂದು ಸರಿಯಾದ ವ್ಯವಸ್ಥೆಯೊಳಗೆ ನಂಬತಕ್ಕಂಥದ್ದು ಅಂಥ ನಂಬಿಕೆ ವಿಶ್ವಾಸಗಳು ಇವತ್ತು ಏನೆಲ್ಲವನ್ನ ನಮಗೆ ಸಾಧಿಸಿಕೊಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿರ್ತದೆ ಇವತ್ತು ಶಿವಬಸವ ಮಹಾಸ್ವಾಮಿಗಳವರು ನಾವು ಹೇಳ್ತೀವಿ ಅವರು ದಾಸೋಹಿಗಳು ತ್ರಿವಿಧ ದಾಸೋಹಿಗಳು ಅವರು ಕಲಿತದ್ದೇನೋ ಅವರು ಕಲಿತದ್ದೇನೋ ಕುಮಾರ ಶಿವಯೋಗಿಗಳು ಹೇಳಿದಾಗ ಅವರ ಮಾತಿನ ಚಾಚು ತಪ್ಪದೆ ನಡ್ಕೊಂಡು ನಿಷ್ಠೆಯಿಂದ ಸೇವೆಯನ್ನು ಮಾಡಿ ಗುರುವೇ ನನ್ನ ಪಾಲಿಗೆ ದೈವ ಅಂತ ಏನು ನಂಬಿದ್ರಲ್ಲ ಆ ನಂಬಿಕೆ ಆ ವಿಶ್ವಾಸ ಇವತ್ತು ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಆ ಕಾರಣಕ್ಕೆ ಒಂದು ನಂಬಿಕೆ ಯಾವುದನ್ನಾದರೂ ಸಹಿತ ಒಬ್ಬ ಗುರುವನ್ನು ಒಂದು ದೈವವನ್ನು ನಂಬತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗ್ತದೆ ಈ ವ್ಯವಸ್ಥೆಗಳು ಹೇಗಿರ್ತವೆ ಅಂತಂತಂದರೆ ಭಾಳಷ್ಟು ಸಲ ಅಂದ್ಕೋತೀವಿ ಏನು ನಂಬಬೇಕು ಏನನ್ನು ನಂಬೋದಿಲ್ಲ ಮೋಸ ಮಾಡುವಂಥವರನ್ನು ನಂಬೋದಲ್ಲ ಸುಳ್ಳು ಹೇಳುವಂಥವರನ್ನು ನಂಬೋದಲ್ಲ ನೆನಪಿಟ್ಕೋಬೇಕು ಇವತ್ತು ದೊಡ್ಡ ದೊಡ್ಡ ಮಹಾತ್ಮರ ಜೀವನ ಘಟನೆಗಳನ್ನು ನಾವು ಕೇಳ್ತೀವಿ ಕೇಳ್ತಿರಿಲ್ಲೋ
ಶಿವಬಸವ ಮಹಾಸ್ವಾಮಿಗಳದಿರ್ಬೋದು, ಬಸವಣ್ಣವ್ರದಿರ್ಬೋದು, ಯಾರದೇ ಪುಣ್ಯಾತ್ಮರದ್ದು ಎಲ್ಲರದು, ಅವರು ಇವರು ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅಂತ ನಾ ಹೇಳಕತ್ತಿಲ್ಲ. ಎಷ್ಟು ಮಂದಿ ಪುಣ್ಯಾತ್ಮರದಾರ, ಅವರ ಜೀವನದ ಘಟನೆಗಳ